ಕಾಲದಲ್ಲಿ ಮಠಾಧೀಶರು ಈ ಖಾಸಗೀಕರಣದವರು ಸರ್ಕಾರ ಒಂದ್ ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಬರದೇ ಹೋಗಿದ್ರೆ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು? ದೇಶ ಕಟ್ಟಬೇಕಂತ ಹೇಳ್ತೀವಿ, ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರು ಬಿಸಿ ಊಟ ಕೊಟ್ಟಿರ್ತೇವೆ, ಸೈಕಲ್ ಕೊಡಿರ್ತೇವೆ, ಯಾರು ಪತ್ರ ಕೊಟ್ಟು ಬಂದಿದ್ರಿ ಸರ್ಕಾರಕ್ಕೆ, ಪಠ್ಯ ಪುಸ್ತಕ ಕೊಡಿರ್ತೇವೆ ಯಾರು ಬಂದಿದ್ರು, ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡುವಷ್ಟು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಶೂಸ್ ಕೊಡಿರ್ತೇವೆ ಅಲ್ಲಿ ಹೇಳಿದ್ರಿ, ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಾಕತ್ತಂದ್ರೆ ಮತ್ತೆ ಬೇರೆ ಕಡೆ ಹೋಗುತ್ತೆ, ಡೈವರ್ಷನ್ ಆದಿತ್ತು. ಅದು ನಮ್ಮ ಕಮಿಷನ್ಕ ಎಲ್ಲ ಎಲ್ಲರೇ ಅದು ಮತ್ತೆ ಮಾತಾಡಕ್ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್. ನಾವ ನಮ್ಮ ನೀವೇ ಏನಿರಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು. ಸುಮ್ಮನೆ ನಮ್ಮ ಊರು ನಾವೇ ತಕೋಬಾರ್ದು, ಚೆನ್ನಾಗಿ ಮಾತಾಡಿ ಹಾರ ಶಾಲ ಹಾಕಿರಿ, ಮತ್ತೆ ಕಸ್ಕೊಂಡು ಕಳಿಸಬಾರ್ದು ಅಂತ ಹೇಳಿದ್ರೆ ಮಾತಾಡಕ್ ಹೋಗಿಲ್ಲ. ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ಇನ್ ನಾವೆಲ್ಲ ಸುದ್ರಿ ಈಗ ನೀವು ಅಜ್ಜಾರ ನಟ್ಟೆ ಬಾರಿಸ್ಕೋದು ಉಚ್ಕೋದು ತಗೊಂಡ್ ಬರ್ತವರಿ, ನಮ್ಗೆ ಹಿತ್ತಲ ಬಾಗ್ಲೇ ತಗೊಂಡ್ ಬರ್ತವರಿ. ಆ ವ್ಯವಸ್ಥೆ ನಾವು ಪವಿತ್ರರಲ್ಲ. ಜಗತ್ತಿನಾಗ ಯಾರಾದರೂ ಲುಟಿ ಮಾಡೋರು ದರೋಡೆಕೋರರು ಯಾರಾದರೂ ತುಳಿದ್ರಿದ್ರ ಅದು ರಾಜಕಾರಣಿಗಳು.